ನಮಸ್ಕಾರ ಸ್ನೇಹಿತರೆ, ಆಶಾ ವೆಂಕಟೇಶ್ ಲೈಫ್ಸ್ಟೈಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂತೇಳಿದ್ರೆ, ಮತ್ತೆ ಈ ಎರಡನೇ ವರ್ಷ 2005-06 ಸಾಲಿನ SSLC ಬ್ಯಾಚ್ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸರ್ಕಾರಿ ಶಾಲೆಗೆ ಬೆಂಚ್ ವಿತರಣಾ ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ಹಾಗಾಗಿ ಮೊದಲನೇ ವರ್ಷ ಯಶಸ್ವಿಯಾಗಿ ನಡೀತು, ಹಾಗೆ ಈಗ ಎರಡನೇ ವರ್ಷ ಕೂಡ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಕೂಡ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಮ್ಮ ವಾಹನನ ಶಾಲೆ ಕಡೆ ಹೊರಟಿದ್ದೀವಿ. ಶಾಲೆಯ ದಾರಿಯಲ್ಲಿ ಅಕ್ಕಪಕ್ಕದಲ್ಲಿ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ನೀವು ಕಾಣಬಹುದು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಂಥ ಸುಂದರವಾದ ತಾಣದಲ್ಲಿರ್ತಕ್ಕಂತಹ ಈ ಪುಟ್ಟ ಸರ್ಕಾರಿ ಶಾಲೆಗೆ ಇವತ್ತು ನಾವು ಭೇಟಿ ನೀಡಿದ್ದೀವಿ. ಈ ಶಾಲಾ ಮಕ್ಕಳಿಗೆ ಇದುವರೆಗೂ ಕೂತ್ಕೊಳ್ಳೋದಕ್ಕೆ ಒಂದು ಬೆಂಚ್ ವ್ಯವಸ್ಥೆ ಇರಲಿಲ್ಲ. ಆ ಬೆಂಚ್ ವ್ಯವಸ್ಥೆ ಮಾಡಲಿಕ್ಕೆ ಅಂತೇಳಿ ನಾವು SSLC ವಿದ್ಯಾರ್ಥಿಗಳು ಎಲ್ಲ ಸೇರಿ ಮಕ್ಕಳಿಗೆ ಉಚಿತವಾಗಿ ಬೆಂಚ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಶಾಲೆ ಅಂಗಳಕ್ಕೆ ನಮ್ಮ ವಾಹನ ಬಂದು ನಿಲ್ತು. ಹಾಗೆಯೇ ಶಾಲೆಯಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಕ್ಕೆ ವ್ಯವಸ್ಥೆಗಳನ್ನು ಮಾಡಿದರು. ಹಾಗೆ ಬೆಂಚ್ ಮತ್ತು ಚೇರ್ಗಳನ್ನು ಸಹ ಶಾಲೆಯೊಳಗೆ ನಾವು ತಂದು ಇಟ್ವಿ. ಹಾಗೆ ಮಕ್ಕಳಿಂದ ಗಿಡಗಳನ್ನು ನೆಡೆಸುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಊರಿನ ಗ್ರಾಮಸ್ಥರು ಹಾಗೆ ಶಾಲೆಯ ಸಿಬ್ಬಂದಿ ವರ್ಗ ಹಾಗೆ ನನ್ನ ಎಲ್ಲ ಸ್ನೇಹಿತರು ಕೂಡ ಹಾಜರಿದ್ದರು. ಮಕ್ಕಳು ಕೂಡ ಬೆಂಚ್ ಮೇಲೆ ಕೂತ್ಕೊಂಡು ತುಂಬಾ ಸಂಭ್ರಮಪಟ್ಟರು, ಸಂತೋಷಪಟ್ಟರು. ಅವರ ಮುಖದಲ್ಲಿ ಆ ಸಂತೋಷದ ಭಾವನೆಯನ್ನು ನಾನು ನೋಡಿದೆ, ತುಂಬಾ ಖುಷಿಯಾಯಿತು. ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು, ಹಾಗೆ ಅಲ್ಲಿನ ಮಕ್ಕಳು ಚೆನ್ನಾಗಿ ಕಲಿಯೋದಕ್ಕೆ ಅವರಿಗೆ ಕಲಿಕಾ ಸಾಮಗ್ರಿಗಳು ಅವರಿಗೆ ಸಿಗಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಆಶಯ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಶಾಲೆಯ ಉಪಾಧ್ಯಾಯರು ನಮ್ಮನ್ನೆಲ್ಲ ಕೂರಿಸಿದ್ರು ಸ್ಟೇಜ್ ಮೇಲೆ. ಹಾಗೆ ಅಲ್ಲಿ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಆ ಗಣಪತಿಯ ಒಂದು ಪ್ರಾರ್ಥನಾ ಗೀತೆಯನ್ನು ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಹಾಗೆ ಶಾಲೆಯ ಶಿಕ್ಷಕರು ಕೂಡ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿ ಶಾಲೆಯ ಪ್ರೋಗ್ರಾಮನ್ನು ಕೂಡ ಶುರು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಸರಸ್ವತಿಯ ಪೂಜೆಯ ಮೂಲಕ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ತುಂಬಾ ಖುಷಿಯಾಯಿತು. ತದನಂತರ ಒಬ್ಬೊಬ್ಬರಾಗಿಯೇ ಕಾರ್ಯಕ್ರಮದ ಬಗ್ಗೆ ಶಿಕ್ಷಕರು ಮಾತಾಡಿದ್ರು. 2005-06 ಸಾಲಿನ ವಿದ್ಯಾರ್ಥಿಗಳೇ, ನಮ್ಮ ಶಾಲೆಯಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ದಿನ. ಕಾರಣ ಏನಪ್ಪ ಅಂತಂದರೆ, ಕಲಿಯುವಂತಹ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿರುವಂತಹ ಈ ಒಂದು ದಿನವನ್ನು ನಾವು ನಿಜವಾಗಿ ಕೂಡ ನಮ್ಮ ಸೇವೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ದಿನ ಅಂತೇಳಿ ನೆನೆಸ್ಕೊಳ್ತೀವಿ. ಭೋಗೇಶ್ ಮತ್ತು ಅವರ ತಂಡದವರು ಸುಮಾರು ಭೋಜರಾಜ್ ಮತ್ತು ಅವರ ತಂಡದವರು ನಮಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರ ಕೊಟ್ಟು ಇದುವರೆಗೂ ಕೂಡ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆಯ ಎಲ್ಲ ಪೋಷಕರ ಹೃದಯವನ್ನು ಗೆದ್ದಿದ್ದಾರೆ. ಅವರಿಗೆ ನಮ್ಮ SMC ವತಿಯಿಂದ ಮತ್ತು ನಮ್ಮ ಶಾಲಾ ವತಿಯಿಂದ ಮತ್ತು ಬಂದಿರುವಂಥ ಎಲ್ಲ ಪೋಷಕರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತೇವೆ. ಮುಖ್ಯೋಪಾಧ್ಯಾಯರು ವಂದನೆಗಳನ್ನು ಅರ್ಪಿಸಿದರು. ಜೊತೆಗೆ ನಮ್ಮ ಸ್ನೇಹಿತರು ಪ್ರಾರ್ಥನೆಯ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಭಾಷಣದ ಮೂಲಕ ವ್ಯಕ್ತಪಡಿಸಿದ್ರು. ಅದು ಕೂಡ ಕೇಳಿ. ಈ ದಿನ ಈ ಕಾರ್ಯಕ್ರಮ ಏನಿದೆ, ನಮ್ಮ ಸಮಾನ ಮನಸ್ಸಿನಿಂದನೇ ಈ ಕಾರ್ಯಕ್ರಮ ನಡೀತಾ ಇರೋದು. ಎಲ್ಲರಿಗೂ ಈ ಕಾರ್ಯಕ್ರಮ ಮುಂದುವರಿಸಬೇಕು ಅನ್ನೋ ಆಸೆ ಇನ್ನಷ್ಟು ಹೆಚ್ಚಿದೆ. ಹಾಗೂ ಇದನ್ನ ನಾನು ನಮ್ಮ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ ಅಂತ ಹೇಳ್ಕೊಳಕ್ಕೂ ಇಷ್ಟಪಡ್ತೀನಿ. ಇತ್ತೀಚೆಗೆ ನಾನು ಒಂದು ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ನ ಓದಿದ್ದೀನಿ, ಅದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಿದೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಇತ್ತೀಚೆಗೆ 18 ವರ್ಷದಿಂದ ಒಳಗಿನ ಮಕ್ಕಳ ಮೇಲೆ ಸ್ವಲ್ಪ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಅವರು ಸ್ಟೇಟ್ಮೆಂಟ್ ನೇರವಾಗಿ ಏನ್ ಕೊಟ್ಟಿದ್ರು ಅಂದ್ರೆ, ಮಕ್ಕಳಿಗೆ ಶಾಲೆಯಲ್ಲಿ ಬೀಳೋ ಏಟು ಕಡಿಮೆ ಆದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಜಾಸ್ತಿ ಏಟುಗಳು ಬೀಳ್ತಾ ಇದೆ. ಸತ್ಯ ಸತ್ಯ, ಈ ಮಾತು ನಮಗೂ ಕೂಡ ಸತ್ಯ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ಮಕ್ಕಳು, ಮೊದಲು ನಾವೆಲ್ಲ ಶಾಲೆಗೆ ಹೋಗ್ತಿರುವಾಗ ನಮ್ಮ ಟೀಚರ್ಸ್ ಊಟ ಮಾಡಿದ್ರೆ ತಂಡೆಗಳನ್ನ ತೊಳಿತಾ ಇದ್ವಿ, ನಮ್ಮ ಶಾಲೆದೆಲ್ಲ ಕಸ ನಾವೇ ಹೊಡಿತಾ ಇದ್ವಿ, ವಾರಕ್ಕೊಮ್ಮೆ ಅಂಗಳ ಕ್ಲೀನ್ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಆದ್ರೆ ಈಗಿನ ಮಕ್ಕಳ ಕೈಯಲ್ಲಿ ಆ ಕೆಲಸ ಏನಾದ್ರು ಮಾಡಿಸಿದ್ರೆ ಸೀದಾ ಪೇರೆಂಟ್ಸ್ ಟೀಚರ್ಸ್ ಹತ್ರ ಬಂದಿರ್ತಾರೆ, ನಮ್ಮ ಮಗು ಹತ್ರ ನೀವು ನೀರ್ ತರ್ಸಿದ್ರಲ್ಲ, ಹೆಂಗ್ ತರ್ಸಿದ್ರಿ ಅಂತ.
ಇದನ್ನೆಲ್ಲ ನಾವು ಮಾಡ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಮಧ್ಯೆ ಒಂದು ಗ್ಯಾಪ್ ಬೆಳೆಯತ್ತೇನೋ ಅಂತ. ಹೀಗೆ ನನ್ನ ಸ್ನೇಹಿತೆ ತನ್ನ ಭಾಷಣದಲ್ಲಿ ಮುಂದುವರಿಸಿಕೊಂಡು ಮಾತಾಡ್ತಾ ಇದ್ರು. ಜೊತೆಗೆ ಅಲ್ಲಿನ ಎಸ್ಡಿಎಂಸಿ ಸದಸ್ಯರು ಕೂಡ ನಮ್ಮ ಈ ಕಾರ್ಯ ಕೆಲಸವನ್ನ ಇಷ್ಟಪಟ್ಟು ಶ್ಲಾಘಿಸಿ ಅವರು ನಮಗೆ ವಂದನೆಯನ್ನು ಕೂಡ ಅರ್ಪಿಸಿದ್ರು, ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ರು. ಜೊತೆಗೆ ಮಕ್ಕಳೆಲ್ಲ ಕೂತಿದ್ರು, ಹಾಗೆ ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ನಮಗೆ ನಮ್ಮ ವತಿಯಿಂದ ಅಂದರೆ ನಮ್ಮ ತಂಡದ ವತಿಯಿಂದ ನಮ್ಮ ಶಾಲಾ ಬ್ಯಾಚ್ನ ವತಿಯಿಂದ ನಮ್ಮ ಸಹಪಾಠಿಗಳಾದ 3 ಜನಕ್ಕೆ ಸನ್ಮಾನಗಳು ಕೂಡ ಮಾಡಿದ್ರು. ಹಾಗೆಯೇ ಶಾಲೆ ಒಳಗಡೆ ಮಕ್ಕಳನ್ನೆಲ್ಲ ಕೂರಿಸಿ ಹಾಗೆ ನಮ್ಮ ಬ್ಯಾಚ್ನ ಸ್ನೇಹಿತರು ಹಾಗೆಯೇ ಮತ್ತೆ ಊರಿನ ಗ್ರಾಮಸ್ಥರು ಹಾಗೆಯೇ ಶಾಲೆಯ ಶಿಕ್ಷಕ ವೃಂದದವರೆಲ್ಲರೂ ಒಳಗಡೆ ಬಂದು ಮಕ್ಕಳಿಗೆ ಕ್ಲೀನಾಗಿ ಬೆಂಚನ್ನು ಹಾಕಿ ಹಾಗೆ ಚೇರ್ಗಳನ್ನೆಲ್ಲ ಹಾಕಿ ನೀಟಾಗಿ ಕೂರಿಸಿ ಮಕ್ಕಳನ್ನು ಅದ್ರ ಮೇಲೆ ಕೂರಿಸಿ ನೀಟಾಗೆ ಹೇಳ್ಕೊಟ್ರು, ಅವರಿಗೆ ಕೂರೋದಕ್ಕೆಲ್ಲ ಹೇಳ್ಕೊಟ್ರು ಮಾಡಿದ್ರು. ಹಾಗೆ ನಮ್ಮ ಸ್ನೇಹಿತರ ಮುಖದಲ್ಲೂ ಕೂಡ ಖುಷಿ ಇತ್ತು, ಹಾಗೆ ಶಿಕ್ಷಕರ ಮುಖದಲ್ಲೂ ಕೂಡ ಖುಷಿ ಇತ್ತು, ಹಾಗೆ ಮಕ್ಕಳ ಮುಖದಲ್ಲೂ ಕೂಡ ಖುಷಿ ಇತ್ತು. ಈ ರೀತಿಯ ಕಾರ್ಯಗಳು ಮಾಡೋದ್ರಿಂದ ಸರ್ಕಾರಿ ಶಾಲೆಗಳ ಉಳಿವಿಗೆ ಶ್ರಮಿಸಿದಾಗೂ ಆಗುತ್ತೆ, ಹಾಗೆ ಮಕ್ಕಳ ಇಂತಹ ಮಕ್ಕಳಿಗೆ ಒಂದು ಸಹಾಯ ಆಗುತ್ತೆ, ಹಾಗೆ ಮಕ್ಕಳಲ್ಲಿ ಓದುವ ಆಸಕ್ತಿ ಕೂಡ ಬೆಳೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಹೋಗಲಿ, ಹೀಗೆ ನಮ್ಮ ಸ್ನೇಹಿತರು ಕೂಡ ನಮಗೆ ಇದೇ ರೀತಿ ಮುಂದಿನ ದಿನಗಳು ಹೆಚ್ಚೆಚ್ಚು ಸ್ಪಂದಿಸಲಿ ಅಂತೇಳಿ ಆಶಿಸ್ತೀನಿ. ತುಂಬಾ ಖುಷಿಯಾಯಿತು, ಇದೊಂದು ಒಳ್ಳೆಯ ಕಾರ್ಯ, ಈ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೆ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ 2005-2006 ಬ್ಯಾಚ್ನಲ್ಲಿ ನಾವು ಅಂತರಗಂಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳೆಲ್ಲ ಸೇರಿ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ಈ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಯಾಗಿ ಮುಂದುವರ್ಕೊಂಡು ಹೋಗಲಿ ಅಂತೇಳಿ ಆಶಿಸ್ತೀನಿ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ನಮಗೆ ಬೇಕಾಗತ್ತೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ 3 ಜನ ಸ್ನೇಹಿತರಿಗೂ ಕೂಡ ಶಾಲನ್ನ ಒಸಿ ಹಾಗೆ ಸನ್ಮಾನವನ್ನು ಕೂಡ ಮಾಡಿದ್ರು. ನಮಗಂತೂ ತುಂಬಾ ಖುಷಿಯಾಯಿತು, ಹೀಗೆ ನಮ್ಮ ಕೆಲಸ ಮುಂದುವರಿಲಿ ಅಂತ ಆಶಿಸ್ತೀನಿ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.